ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕು ಶಿವಗಂಗಾ ಗ್ರಾಮದಲ್ಲಿ ಜನವರಿ ಹದಿಮೂರರಂದು ನಡೆದ ಮೂವತ್ತೈದು ವರ್ಷದ ಬಸವರಾಜ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿತ್ರದುರ್ಗ ಹೊಳಲ್ಕೆರೆ ತಾಲೂಕಿನ ಚಿತ್ರಹಳ್ಳಿ ಗೇಟ್ ಪೊಲೀಸರು ಜನವರಿ ಹದಿನಾರರಂದು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಎಂದು ಜಿಲ್ಲಾ ಎಸ್ಪಿ ಕೆ ಪರಶುರಾಮ್ ಅವರು ಮಾಹಿತಿ ನೀಡಿದ್ದಾರೆ ಕೊಲೆ ಮಾಡಿ ತಪ್ಪಿಸಿಕೊಂಡಿದ್ದ ಬಂಧಿತರು ಹಿರಿಯೂರು ತಾಲೂಕಿನ ಪಿಲಾಲಿ ಗ್ರಾಮದ ತಿಮ್ಮರಾಜು ಮತ್ತು ರಾಧಮ್ಮ ಎಂದು ಗುರುತಿಸಲಾಗಿದೆ ಹಣಕಾಸಿನ ವಿಚಾರಕ್ಕಾಗಿ ಈ ಕೊಲೆ ಮಾಡಿ ಆರೋಪಿಗಳು ತಲೆಮರೆಸಿಕೊಂಡಿದ್ದರು ಕೃತ್ಯದ ಹಿನ್ನೆಲೆ ತಿಮ್ಮರಾಜು ಮತ್ತು ರಾಧಮ್ಮ ಇವರು ಗಂಡ ಹೆಂಡತಿಯರಾಗಿದ್ದು ಎರಡು ಸಾವಿರದ ಇಪ್ಪತ್ತನೇ ಇಸುವಿಯಲ್ಲಿ ಲಾಕ್ಡೌನ್ ಆದಾಗ ಮೃತ ಬಸವರಾಜನು ತನ್ನ ಹೆಂಡತಿ ಹೆರಿಗೆಗೆ ಎಂದು ತನ್ನ ತವರು ಮನೆಗೆ ಹೋಗಿದ್ದರಿಂದ ತನ್ನ ಅಕ್ಕ ರಾಧಮ್ಮ ಮತ್ತು ಅವರ ಮಕ್ಕಳನ್ನು ಶಿವಗಂಗಾ ಗ್ರಾಮಕ್ಕೆ ಕರೆಯಿಸಿಕೊಂಡು ತನ್ನದೇ ಸ್ಟುಡಿಯೋದಲ್ಲಿ ಇಟ್ಟುಕೊಂಡಿದ್ದು ಅಂದಿನಿಂದ ರಾಧಮ್ಮ ಮತ್ತು ಮಕ್ಕಳು ಶಿವಗಂಗಾ ಗ್ರಾಮದಲ್ಲಿಯೇ ವಾಸವಾಗಿದ್ದರು ಮೃತ ಬಸವರಾಜನು ತನ್ನ ಭಾವ ತಿಮ್ಮರಾಜುಗೆ ಸ್ವಲ್ಪ ಹಣವನ್ನು ಸಾಲವಾಗಿ ನೀಡಿರುತ್ತಾನೆ ರಾಜು ತನ್ನ ಹೆಂಡತಿ ಮಕ್ಕಳನ್ನು ತನ್ನ ಮನೆಗೆ ವಾಪಸ್ ಕಳುಹಿಸು ಎಂದಾಗ ನಾನು ಕೊಟ್ಟಿರುವ ದುಡ್ಡು ಅದರ ಬಡ್ಡಿ ನಿನ್ನ ಹೆಂಡತಿ ಮಕ್ಕಳನ್ನು ಎರಡು ವರ್ಷದಿಂದ ಸಾಕಿದ್ದಕ್ಕೆ ನಾಲ್ಕು ಲಕ್ಷ ರೂಪಾಯಿ ಒಟ್ಟು ಐದು ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಇಲ್ಲದಿದ್ದರೆ ನಿನ್ನ ಹೆಂಡತಿ ಮಕ್ಕಳನ್ನು ಕಳುಹಿಸುವುದಿಲ್ಲ ನೀನು ಅವರನ್ನು ಕರೆಯಲು ಬಂದರೆ ಸಾಯಿಸಿ ಬಿಡುತ್ತೇನೆ ಎಂದು ಹಣಕಾಸಿನ ವಿಚಾರದಲ್ಲಿ ಪ್ರಾಣ ಬೆದರಿಕೆ ಹಾಕಿರುತ್ತಾನೆ ತಿಮ್ಮರಾಜು ಬಸವರಾಜ ಬದುಕಿದ್ದರೆ ನನ್ನನ್ನೇ ಸಾಯಿಸಿ ಬಿಡುತ್ತಾನೆ ಇವನು ಬದುಕಿದ್ದರೆ ನನಗೆ ನೆಮ್ಮದಿಯಿಲ್ಲ ಇವನನ್ನು ಏನಾದರೂ ಮಾಡಿ ಮುಗಿಸಿ ಬಿಡೋಣ ಎಂದು ತಿಮ್ಮರಾಜು ಮತ್ತು ರಾಧಮ್ಮ ಇಬ್ಬರು ಸಂಚನ್ನು ರೂಪಿಸಿ ಜನವರಿ ಹದಿನಾಲ್ಕರಂದು ಬೆಳಿಗ್ಗೆ ಸುಮಾರು ನಾಲ್ಕು ನಲವತ್ತೈದಕ್ಕೆ ಸಮಯದಲ್ಲಿ ಬಸವರಾಜನು ಒಬ್ಬನೇ ತನ್ನ ಮನೆಯಲ್ಲಿ ಮಲಗಿದ್ದಾಗ ಇಬ್ಬರು ಮನೆಯ ಒಳಗಡೆ ಪ್ರವೇಶ ಮಾಡಿ ಗಾಢ ನಿದ್ರೆಯಲ್ಲಿದ್ದ ಬಸವರಾಜನ ತಲೆಗೆ ಮುಖಕ್ಕೆ ಹರಿತವಾದ ಕಬ್ಬಿಣದ ಮಚ್ಚಿನಿಂದ ಮಾರಣಾಂತಕವಾಗಿ ಹಲ್ಲೆ ನಡೆಸಿ ಕೊಲೆ ಮಾಡಿರುತ್ತಾರೆ ರಾಧಮ್ಮ ಕೊಲೆ ಮಾಡಲು ಸಹಕರಿಸಿ ಬಸವರಾಜನನ್ನು ಕೊಲೆ ಮಾಡಿದ ನಂತರ ರಕ್ತದ ಕಲೆಯಾಗಿದ್ದ ತಿಮ್ಮರಾಜು ಬಟ್ಟೆಗಳನ್ನು ಸುಟ್ಟು ಹಾಕಿ ಬಸವರಾಜನ ಮೊಬೈಲ್ ಫೋನ್ ಅನ್ನು ಸಹ ಸುಟ್ಟು ಸಾಕ್ಷಿಗಳನ್ನು ನಾಶ ಮಾಡಿರುತ್ತಾಳೆ ಚಿತ್ರಹಳ್ಳಿ ಗೇಟ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರು ದಾಖಲಾಗಿದ್ದು ಈ ದೂರಿನನ್ವಯ ಪ್ರಕರಣದ ಆರೋಪಿಗಳನ್ನು ಪತ್ತೆ ಮಾಡಲು ವಿಶೇಷ ತಂಡ ರಚಿಸಿ ಪ್ರಕರಣ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಅವರಿಂದ ಕೃತ್ಯಕ್ಕೆ ಉಪಯೋಗಿಸಿದ್ದ ಆಯುಧವನ್ನು ವಶಪಡಿಸಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಎಸ್ಪಿ ಪರಶುರಾಮ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಸುರೇಶ್ ಬೆಳಗ್ಗೆರೆ ಫೋರ್ ಚಿತ್ರದುರ್ಗ